ರಾಜ್ಯದಲ್ಲಿ ಮುಂದುವರೆದಿದೆ ಮಳೆ ಅಭ್ಬರ ಕೆಲವೆಡೆ ಮಳೆ ನಿಂತರೂ ಕೂಡ ನೆರೆ ಸ್ಥಿತಿ ಮಾತ್ರ ಮುಂದುವರೆದಿರುವಂತದ್ದು ಮಳೆ ಪ್ರವಾಹಕ್ಕೆ ತತ್ತರಿಸ್ತಾ ಇದ್ದಾರೆ ಜನ ಗಾಲಡಿ ಸಾಕಷ್ಟು ಕಡೆ ನಿರಂತರವಾಗಿ ಮಳೆ ಬರ್ತಾ ಇತ್ತು ಮಳೆ ಕಡಿಮೆ ಆದರೂ ಕೂಡ ನೆರೆಯಿಂದ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಜನಸಾಮಾನ್ಯರು ಮತ್ತೆ ರೈತರು ಬೆಳೆದಿದ್ದಂತ ಬೆಳೆಗಳು ಕೊಚ್ಚಿಕೊಂಡು ಹೋಗ್ತಾ ಇರುವಂತದ್ದು ಸಂಪೂರ್ಣವಾಗಿ ನಾಶವಾಗ್ತಾ ಇದ್ದಾರೆ ಇದರಿಂದ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ರೈತರು ರಾಯಚೂರು ಜಿಲ್ಲೆಯ ಹಲವೆಡೆ ಮುಳುಗಡೆಯ ಭೀತಿ ಯಾಕೆಂದ್ರೆ ಓಪನ್ ಆಗ್ತಾ ಇಲ್ಲ ಗುರ್ಜಾಪುರ ಬ್ಯಾರೇಜ್ ಆ ಒಂದು ಗೇಟ್ ಗಳನ್ನ ಓಪನ್ ಮಾಡುವಂತ ನಿಟ್ಟಿನಲ್ಲಿ ಸತತ ಪ್ರಯತ್ನ ಇನ್ನೂ ಕೂಡ ಮುಂದುವರೆದಿದೆ ಶಿವಪುರ ಯಕ್ಷಂತಿ ಗುಂಡ್ಲೂರು ಗ್ರಾಮಗಳು ಜಲಾವೃತವಾಗಿದವೆ ಆ ಗೇಟ್ ಗಳು ಓಪನ್ ಆಗದಂತ ಹಿನ್ನೆಲೆಯಲ್ಲಿ ಟೋಟಲ್ ಆಗಿ 194 ಗೇಟ್ ಗಳಿದ್ವು ಇದುವರೆಗೂ ಓಪನ್ ಮಾಡಲಿಕ್ಕೆ ಆಗಿರೋದು ಬರಿ ಒಂದು 94 ಗೇಟ್ ಗಳನ್ನಷ್ಟೇ ಇನ್ನೂ 100 ಗೇಟ್ ಗಳನ್ನು ಓಪನ್ ಮಾಡಲಿಕ್ಕೆ ಆಗಿಲ್ಲ ನಡುಗಡ್ಡೆಯಲ್ಲಿ ಸಿಲುಕಿವೆ 106 ಎಕರೆ ಕೃಷಿ ಭೂಮಿ ಜಮೀನುಗಳಿಗೆ ತೆರಳಲಿಕ್ಕೆ ಆಗದೆ ಅನ್ನದಾತರು ಪರದಾಟವನ್ನ ಮಾಡ್ತಾ ಇದ್ದಾರೆ ಅಲ್ಲಿರುವಂತ ರೈತರು ಬೆಳೆದಂತ ಬೆಳೆಗಳು ಕೂಡ ಹಾಳಾಗ್ತಾ ಇದೆ ಭತ್ತ ಹತ್ತಿ ಕಬ್ಬು ಮೆಣಸಿನಕಾಯಿ ಬೆಳೆಗಳು ನೀರು ಪಾಲಾಗಿರುವಂತದ್ದು ಆರ್ಟಿಪಿಎಸ್ ವೈಟಿಪಿಎಸ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರು ಈಗ ಸಂಕಷ್ಟವನ್ನ ಅನುಭವಿಸುವಂತಾಗಿದೆ ಯಾಕೆಂದ್ರೆ ಏನು ನಿರ್ಲಕ್ಷ್ಯ ಅಂದ್ರೆ ಆ ಗೇಟ್ ಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದೇ ಇರುವಂತದ್ದು ನಿರ್ಲಕ್ಷ್ಯ ಇಲ್ಲಿ ನಾರಾಯಣಪುರ ಡ್ಯಾಮ್ ನಿಂದ ನೀರು ಬಿಡುವಾಗಲೇ ಅಲರ್ಟ್ ಆಗಬೇಕಾಗಿತ್ತು ನೀರು ಬಿಟ್ಟ ಮೇಲೆ ಓಪನ್ ಆಗದ ಗೇಟ್ ಗಳು ಹಿನ್ನೀರಿನಲ್ಲಿ ಆತಂಕ ಮನೆ ಮಾಡಿದೆ ಆ ಗೇಟ್ ಗಳು ಓಪನ್ ಆಗದಿರುವಂತ ಹಿನ್ನೆಲೆಯಲ್ಲಿ ನಿಧಾನಗತಿಯಲ್ಲಿ ಹಿನ್ನೀರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈಗ ನೀರು ಶೇಖರ ಆಗ್ತಾ ಇರುವಂತದ್ದು ಇದರಿಂದ ಆ ಸುತ್ತಮುತ್ತಲಿನ ಪ್ರದೇಶ ಅಂದ್ರೆ ಜಮೀನುಗಳು ಜಲಾವೃತವಾಗ್ತಾ ಇದೆ ಗ್ರಾಮಗಳು ಕೂಡ ಮುಳುಗಡೆ ಆಗ್ತಾ ಇರುವಂತದ್ದು ಇಂತ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಆ ಭಾಗದ ಜನ ಆ ಗೇಟ್ ಗಳು ಓಪನ್ ಆಗಿದ್ದಿದ್ರೆ ಈ ಸಮಸ್ಯೆ ಆಗ್ತಾ ಇರಲಿಲ್ಲ 100ಕ್ಕೂ ಹೆಚ್ಚಿನ ಗೇಟ್ ಗಳು ಓಪನ್ ಆಗದಲೆ ಇರುವಂತ ಹಿನ್ನೆಲೆಯಲ್ಲಿ ಈ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಕೇರಳದಿಂದ ಎಲ್ಲ ಕರೆಸಿದ್ರು ತಜ್ಞರ ತಂಡವನ್ನ ಗೇಟ್ ಅನ್ನು ಓಪನ್ ಮಾಡುವಂತ ನಿಟ್ಟಿನಲ್ಲಿ ಬಟ್ ಅದ್ಯಾವುದು ಕೂಡ ವರ್ಕೌಟ್ ಆಗ್ತಾ ಇಲ್ಲ ಏಕೆಂದ್ರೆ ಅಷ್ಟರ ಮಟ್ಟಿಗೆ ಸ್ಟ್ರಕ್ ಆಗಿ ಹೋಗಿದವೆ ತುಕ್ಕಿಡಿದಿದವೆ ಗೇಟ್ ಗಳು ಸರಿಯಾಗಿ ನಿರ್ವಹಣೆ ಇಲ್ಲದಿರುವಂತ ಕಾರಣಕ್ಕೋಸ್ಕರ ಸೋ ಹೀಗಾಗಿನೇ ಆ ಗೇಟ್ ಗಳನ್ನು ಓಪನ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಹರಸಾಹಸ ಪಡ್ತಾ ಇದ್ದಾರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಓಪನ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇರುವಂತದ್ದು ರಭಸವಾಗಿ ಬೇರೆ ನೀರು ಬರ್ತಾ ಇದೆ ರಭಸವಾಗಿ ನೀರು ಬರ್ತಾ ಇರುವಂತದ್ದು ಕೂಡ ಮತ್ತೊಂದು ಪ್ರಾಬ್ಲಮ್ ಅಲ್ಲಿ ಓಪನ್ ಮಾಡಲಿಕ್ಕೆ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಮುಳುಗಡೆ ಆಗಿರುವಂತಹ ರೈತರ ಜಮೀನುಗಳಿಂದ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ನೋಡ್ಕೊಂಬರೋಣ ಪ್ರತಿ ವರ್ಷ ಮಳೆಗಾಲ ಬಂದಂತ ಸಂದರ್ಭದಲ್ಲಿ ನದಿ ತೀರದ ಜನರ ಪರಿಸ್ಥಿತಿ ಅಂತೂ ಹೇಳ್ತಿರೋದು ಅದರಲ್ಲೂ ರೈತರ ಸಂಕಷ್ಟವಂತೂ ಇನ್ನೂ ತೀರ ಶೋಚನೀಯವಾಗಿರ್ತಕ್ಕಂಥದ್ದು ನನ್ನ ಎಡಭಾಗದಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ಅದೆಷ್ಟು ಪ್ರಮಾಣದಲ್ಲಿ ಇವತ್ತು ನೀರು ಇವತ್ತು ವ್ಯಾಪಿಸಿಕೊಂಡಿದೆ ಅಂತಕ್ಕಂಥದ್ದನ್ನು ನೀಡಬಹುದು ಇವತ್ತು ಕೃಷ್ಣಾ ನದಿಯ ಪ್ರವಾಹ ಏನಿದೆಯಲ್ಲ ಇದು ಭೀಕರವಾಗಿ ಹರಿತಕ್ಕಂತಹ ಪ್ರಭಾವ ಅಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನಡುಗಡ್ಡೆ ಇದೆ ಇವತ್ತು ನಾವು ಏನಪ್ಪ ಅಂದ್ರೆ ರಾಯಚೂರು ತಾಲೂಕು ಮತ್ತು ಯಾದಗಿರಿ ಡಿಸ್ಟಿಕ್ ನಲ್ಲಿ ಬರ್ತಕ್ಕಂಥ ವಡಗೇರಾ ತಾಲೂಕಿನ ಕೊನೆಯ ಭಾಗದಲ್ಲಿದ್ದೀವಿ ಯಾದಗಿರಿ ಜಿಲ್ಲೆಯ ಇವತ್ತು ಈ ಪ್ರದೇಶದಲ್ಲಿ ನಾವಿರ್ತಕ್ಕಂಥ ಶಿವಪುರ ಎನ್ನುವಂತಹ ಗ್ರಾಮದಲ್ಲಿ ನಾವಿರ್ತಕ್ಕಂಥದ್ದು ಇವತ್ತು ಶಿವಪುರದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಎಕರೆ ಭೂಮಿ ಇವತ್ತು ನಡುಗಡ್ಡೆ ಪ್ರದೇಶವಾಗಿ ಅಲ್ಲಿಗೆ ರೈತರ ಸಂಪರ್ಕವೂ ಕೂಡ ಕಡಿತವಾಗಿರ್ತಕ್ಕಂಥದ್ದು ಜೊತೆಗೆ ಈಗ ನಾವು ನಿಂತಿರ್ತಕ್ಕಂಥ ಪ್ರದೇಶ ತೋರಿಸ್ತಾ ಹೋಗ್ತೀವಿ ನೀವು ಇಲ್ಲೂ ಕೂಡ ಈಗಾಗಲೇ ಸುಮಾರು 60ಕ್ಕೂ ಹೆಚ್ಚು ಎಕರೆ ಭೂಮಿ ಇಲ್ಲಿ ಜಲಾವೃತವಾಗಿರ್ತಕ್ಕಂಥದ್ದು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಇವತ್ತು ಇಷ್ಟೆಲ್ಲ ಜಮೀನುಗಳು ಇವತ್ತು ಮುಳುಗಡೆಯಾಗೋದಕ್ಕೆ ಕಾರಣ ಅಂತ ಹೇಳಿದ್ರೆ ಕೆಪಿಸಿಎಲ್ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆ ಅಂತ ಕೇಳಿದ್ರೆ ಸುಮಾರು 300,000 ಅಧಿಕ ಕ್ಯೂಸೆಕ್ಸ್ ನೀರು ಬಿಟ್ಟಂತ ಸಂದರ್ಭದಲ್ಲಿ ಜಮೀನು ಜಲಾವೃತವಾದ್ರೆ ಅದಕ್ಕೆ ಬೇರೆ ಮಾತು ಆದ್ರೆ ಕೇವಲ 1,75,000 ಕ್ಯೂಸೆಕ್ಸ್ಗೆ ಜಮೀನು ಮುಳುಗ್ತವೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ರಾಯಚೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಗುರ್ಜಾಪುರದ ಬಿಡ್ಜ್ಕಂ ಬ್ಯಾರೇಜ್ ಅಂತ ಹೇಳಬಹುದು ಬ್ಯಾರೇಜ್ ನಲ್ಲಿ 194 ಗೇಟ್ ಗಳನ್ನು ಇವತ್ತು 2015 ನಿರ್ಮಾಣ ಮಾಡಿದ್ದಾರೆ ಕೆಪಿಸಿಎಲ್ ನಿಂದ ಅವರು ಬೇಸಿಗೆ ಕಾಲದಲ್ಲಿ ಇವರು ಕರೆಂಟ್ ಅನ್ನು ವಿದ್ಯುತ್ ಉತ್ಪಾದನೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಆ ರೀತಿಯಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಬ್ಯಾರೇಜಿನ ಗೇಟ್ ಅನ್ನು ತೆಗೆಯುವುದಕ್ಕೆ ಇವತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ಇವತ್ತು ನೀರು ತರೆದು ಹೋಗ್ತಾ ಇದೆ ಹಾಗಾಗಿ ಆ ನೀರಿನ ಒತ್ತಡದಿಂದ ಇವತ್ತು ಗೇಟ್ ತೆಗೆಯೋದಕ್ಕೆ 3 ದಿನಗಳ ಕಾಲದಿಂದ ಇವತ್ತು ಸತತವಾಗಿ ಹರಸಾಹಸವನ್ನು ಪಡ್ತಾ ಇದ್ದಾರೆ ಆರ್ಟಿಪಿಎಸ್ ನ ಅಧಿಕಾರಿಗಳು ಯಾದಗಿರಿ ಜಿಲ್ಲೆಯ ಶಿವಪುರ ಗುಂಡ್ಲೂರು ಸೇರಿದಂತೆ ಅನೇಕ ಗ್ರಾಮಗಳು ಇವತ್ತು ಈ ರೀತಿಯಾದಂತಹ ಪರಿಸ್ಥಿತಿ ಎದುರಿಸ್ತಾ ಇದ್ರೆ ರಾಯಚೂರು ತಾಲೂಕಿನ ಗುರ್ಜಾಪುರ ಅರಶಿಣಿಗೆ ಕಾಡ್ಲೂರು ರೈತರು ಸಹ ತಮ್ಮ ಮನೆಗಳಿಗೆ ತಮ್ಮ ಊರುಗಳೊಳಗೆ ತಮ್ಮ ಜಮೀನುಗಳೊಳಗೆ ಇವತ್ತೆಲ್ಲಿ ನೀರು ನುಗ್ಗಿಬಿಡ್ತವೆ ಅನ್ನುವಂತಹ ಆತಂಕದಲ್ಲಿದ್ದಾರೆ ಹಾಗಾಗಿ ಇವತ್ತು ಆ ನಡುಗಡ್ಡೆಯಲ್ಲಿರ್ತಕ್ಕಂಥ ಭೂಮಿಗೂ ಕೂಡ ಇದುವರೆಗೂ ಸರ್ಕಾರ ಪರಿಹಾರವನ್ನು ಕಲ್ಪಿಸ್ತಾ ಇಲ್ಲ ಇತ್ತ ಕಡೆ ಜಮೀನು ಜಲಾವೃತವಾಗಿ ಬೆಳೆದಂತಹ ಹತ್ತಿ
ಮತ್ತು ಜೊತೆಗೆ ಕಬ್ಬು ಜೊತೆಗೆ ಭತ್ತ ಬೆಳೆ ಕೂಡ ಇವತ್ತು ನೀರಿನಲ್ಲಿ ಈ ರೀತಿಯಾಗಿ ಹೋಮ ಮಾಡಿದೆ. ಹಾಗಾಗಿ ಇದರ ಒಂದು ಏನು ಗಂಡ ಹೆಂಡತಿ ಜಗಳ ನಡುವೆ ಕೂಸು ಬಡವಾಯಿತು ಎನ್ನುವಾಗಿ ಇವತ್ತು ರೈತರ ಹೊಟ್ಟೆ ಮೇಲೆ ಏಟು ಬೀಳ್ತಾ ಇದೆ. ಇದನ್ನು ಮಾತನಾಡೋದಕ್ಕೆ ಸ್ವತಃ ರೈತರು ನನ್ನ ಜೊತೆಗೆ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ ಸರ್. ಹೇಳಿ ಏನಿದು, ಯಾಕೆ ಈ ರೀತಿಯಾದಂಥ ನಿರ್ಲಕ್ಷ್ಯದ ಧೋರಣೆ ಅಧಿಕಾರಿಗಳು ತೋರಿಸ್ತಾ ಇದ್ದಾರೆ ಅಂತ? ಸಾವಿರ ಅಧಿಕಾರಿಗಳು ಯಾವತ್ತು ಕೇಳಿದನ ರೈತರಿಗೆ ಇದೇ ಪರಿಸ್ಥಿತಿ ಹೇಳ್ಯಾರ ಅವರು. ನಾವು ಧರಣಿ ಮಾಡಿವಿ, ತಿಂಗಳಾನ್ಗಟ್ಲೆ ಕುಂಟಿವಿ, 2016 ಲೆಟರ್ ಕೊಟ್ಕಂತ ಬಂದ್ವಿ. 60 ಎಕರೆ ಭೂಮಿ ಸಮಾರ ಅಂತಂದ್ರೆ ಒಕ್ಕಲ್ತನ ವ್ಯವಸಾಯ ಮಾಡಂಗಿಲ್ದಂಗ ಅದ ಮಸಳಿ ಅರ್ಬಟ್ ಅವ್ರು ಗೇಟ್ ಆಯ್ದಗಳಿಗೆ ನಾವು ಏನು ಟ್ರಾಕ್ಟರ್ ಹೋಗಂಗಿಲ್ಲ, ಎತ್ತು ಹೋಗಂಗಿಲ್ಲರಿ. ಮೊದಲು ಟ್ರಾಕ್ಟರ್ ಹೋಗ್ತಿದ್ವಿ, ಎತ್ತು ಹೋಗ್ತಿವಿ, ಒಕ್ಕಲ್ತನ ಮಾಡ್ತು, ಬಿತ್ಕೊಂಡು ಬರ್ತೀವಿ, ಏನು ಅನುಕೂಲ ಸರಿಯಾಗಿ ಒಳಗಿಳ್ದಾಗ ಹೋಗಿ ಪಿಟ್ಟೆ ಹೋಗಿ ನಾವು ಏನು ಕೆಲಸ ಮಾಡ್ಕೊಂಡು ನಮ್ಮ ಕೆಲಸ ಆಯ್ತಿದ್ರು. ನಾವು ಸಣ್ಣ ರೈತರು, 4 ಎಕರೆ 2 ಎಕರೆ 3 ಎಕರೆ ಇದ್ದಂಥವ್ರಿ. ಅವ್ರು ಕೇಳಿದ್ರೆ ಇವ್ರ ಮ್ಯಾಗ ರೆವಿನ್ಯೂ ಡಿಪಾರ್ಟ್ಮೆಂಟ್ನವ್ರು, ತಹಸೀಲ್ದಾರ ಮ್ಯಾಗ ಎಸಿ ಮ್ಯಾಗ ಹೇಳ್ತಾರೆ, ಅವ್ರು ಕೆ ಪಿ ಸಿ ಎಲ್ ಅವರು. ಅವ್ರು ಹೇಳಿದ್ರೆ ಅವ್ರು ಕೊಡವಲ್ರು, ನಾವೆಲ್ಲ ಕಾಗದ ಪತ್ರ ಸರಿ ಮಾಡಿಕೊಟ್ಟು ಅವ್ರದ್ದು ತಪ್ಪದಂತ ಇವ್ರು ಹೇಳ್ತಾರೆ. ಯಾರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾರು ಕೇಳಕ್ ಬರ್ತಾರೆ ನಿನ್ನ? ಯಾರು ಇವತ್ತು ಹೊತ್ತೊಂಡ್ರ ಪೇಟಿಗೆ ನೋಡ್ರಿ, ನಿನ್ನ ದೂರ ಆದ ಕತ್ತಿ ಮತ್ತೆ ನೀರ್ ಬಿಡ್ತು ಅಂತ ಹೇಳ್ಯಾರ ನಿನ್ನೆ. ಇದು ಮತ್ತೆ ದೂರ ಆತ್ರಿ ಇವತ್ತು. ಆ ಗೇಟ್ ತೆಗೆದೇ ಹೋದ್ರೆ ಏನಾಗ್ಬೋದು ಮುಂದೆ? ಊರುಗಳು ಊರ್ ಬಿಡಂತ ಪರಿಸ್ಥಿತಿ ಬರ್ತಾವ್ರಿ, ಊರ್ ಬಿಡಂತ ಪರಿಸ್ಥಿತಿ ಬರ್ತಾವ್ರಿ. ಕೊನೆಗೆ ಆಚೆ ದಂಡಿಗೆ ಊರ್ ಬಿಡೋಕೆ ಈಚೆ ದಂಡಿಗೆ ಊರ್ ಬಿಡ್ಬೇಕ್ರಿ? ಊರ ಹತ್ರ ಇದ್ದಾಗ ಹೆಂಗ್ ಕೇಳ್ತಾರೆ ಈಗ? ಪಕ್ಕದ ಹೊಲದಲ್ಲಿ ಅಪಾಯಕಾರಿ ಮೊಸಳೆಗಳು ಹೋದ್ರು. ಮೊಸಳೆ ಅಂದ್ರೆ ನೀ ಕಣ್ಣಾರ್ ನೋಡಿದ್ವಲ್ರಿ, ನಿಮ್ಮ ಹತ್ರ ಹೋಯ್ತಲ್ಲ ಈ ಮೊಸಳೆ. ಎಂತ ಮೊಸಳೆ ಅದು? ಮತ್ತೆ ಬಿಡ್ತದ ಏನ್ರ ಮೊಸಳೆ? ಯಾರು ಯಾರೇ ಬಿಡ್ಲಕ್? ಹಿಂಗಾಗಿ ಮನೆ ಒಂದ್ ಎಮ್ಮೆ ಓಡೋದ್ರಿ, ಕಲಸ ಆಗ್ಯದ. ಇನ್ನಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ತೆಗಿಬೇಕಾದಂತಹ ಗೇಟ್ಗಳನ್ನ ಓಪನ್ ಮಾಡುವುದರ ಮುಖಾಂತರ, ಜೊತೆಗೆ ಇಲ್ಲಿ ಹಾಳಾಗಿರ್ತಕ್ಕಂತಹ ಭೂಮಿಗೆ ಮತ್ತು ಬೆಳೆಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಬೇಕಾಗಿದೆ. ರಾಯಚೂರಿನಿಂದ ವಿಶ್ವನಾಥ್ ಉಗಾರ್, ನ್ಯೂಸ್ 18 ಕನ್ನಡ. ಕೃಷ್ಣಾ ನದಿಯ ಅಬ್ಬರ, ನದಿ ಪಾತ್ರದಲ್ಲಿ ಪ್ರವಾಹ ಉಂಟಾಗಿರುವಂತದ್ದು, ಪ್ರತಿ ವರ್ಷ ಮಳೆಗಾಲದಲ್ಲೂ ಕೂಡ ಇದೇ ಸಮಸ್ಯೆ ಎದುರಾಗ್ತಾ ಇರುವಂತದ್ದು. ಆ ಭಾಗದಲ್ಲಿ ಸ್ಥಳಾಂತರ ಮಾಡುವಂತೆ ಗ್ರಾಮಸ್ಥರು ಆಗ್ರಹ ಮಾಡ್ತಾನೇ ಇದ್ದಾರೆ, ಆದ್ರೆ ಯಾವುದು ವರ್ಕೌಟ್ ಆಗ್ತಾ ಇಲ್ಲ. ಕೃಷ್ಣಾ ನದಿಯ ಅಬ್ಬರ, ನದಿ ಪ್ರವಾಹದ ಗ್ರಾಮಗಳ ಜನರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಪ್ರತಿ ವರ್ಷ ಮಳೆ ಬಂದಂತ ಸಂದರ್ಭದಲ್ಲಿ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಅಲ್ಲಿ ಗ್ರಾಮವನ್ನು ಸ್ಥಳಾಂತರ ಮಾಡಲಿಕ್ಕೆ ಕೇಳ್ಕೊಳ್ತಾ ಇದ್ದಾರೆ ಜನ, ಆಗ್ತಾ ಇಲ್ಲ. ಯಾದಗಿರಿ ಜಿಲ್ಲೆ ಯಕ್ಷಂತಿ ಗೌಡೂರು ಗ್ರಾಮಗಳು 2019 ಕೂಡ ಈ ಗ್ರಾಮಗಳಿಗೆ ನೀರು ನುಗ್ಗಿ ಅವಾಂತರ ಆಗಿತ್ತು. ಆಗಲೂ ಸ್ಥಳಾಂತರದ ಭರವಸೆಯನ್ನ ನೀಡಲಾಗಿತ್ತು. ಖುದ್ದು ಈ ಗ್ರಾಮಗಳಿಗೆ ಭೇಟಿಯನ್ನ ಕೊಟ್ಟಿದ್ರು ಯಡಿಯೂರಪ್ಪನವರು. ಸ್ಥಳಾಂತರದ ಭರವಸೆ ಅಷ್ಟೇ, ಸಮಸ್ಯೆಗೆ ಮುಕ್ತಿ ಸಿಗ್ಲೇ ಇಲ್ಲ. ಮತ್ತೆ ಈಗ ಕೃಷ್ಣಾ ನದಿ ಪ್ರವಾಹದ ಆತಂಕವನ್ನ ಎದುರಿಸುವಂತ ಪರಿಸ್ಥಿತಿ ಇದೆ ಆ ಭಾಗದ ಜನರಲ್ಲಿ, ಆ ಗ್ರಾಮಗಳ ಜನರಲ್ಲಿ. ತೋರಿಸ್ತಾ ಇದ್ವಿ, ಕೃಷ್ಣಾ ನದಿಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿರುವಂತದ್ದು, ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಸಾಕಷ್ಟು ಗ್ರಾಮಗಳು ಮುಳುಗಡೆಯ ಭೀತಿಯನ್ನ ಎದುರಿಸ್ತಾ ಇದ್ದಾವೆ. ಸೊ ಹೀಗಾಗಿ ನಮಗೆ ಪರ್ಯಾಯವಾಗಿ ಮತ್ತೊಂದು ಕಡೆ ಒಂದು ಜಾಗವನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ, ಸ್ಥಳಾಂತರವನ್ನು ಮಾಡುವಂತ ನಿಟ್ಟಿನಲ್ಲಿ. ಬಟ್ ಅದು ಭರವಸೆ ಆಗಿ ಉಳಿದಿದೆ. ಯಕ್ಷಂತಿ ಗ್ರಾಮದಿಂದ ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ಅವರೊಂದು ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ, ನೋಡ್ಕೊಂಬರೋಣ. ಕೃಷ್ಣಾ ನದಿ ಪ್ರವಾಹಕ್ಕೆ ನದಿ ತೀರದ ಗ್ರಾಮಸ್ಥರು ಮತ್ತೆ ನಲುಗಿ ಹೋಗಿದ್ದಾರೆ. ಬಸವಸಾಗರ್ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕೃಷ್ಣಾ ನದಿಗೆ ನೀರು ಹರಿ ಬಿಡುತ್ತಿರುವ ಹಿನ್ನೆಲೆ ಮತ್ತೆ ನದಿ ತೀರದ ಗ್ರಾಮಕ್ಕೆ ನೀರು ನುಗ್ಗುವ ಆತಂಕ ಕೂಡ ತಲೆದೋರಿದೆ. ನಾವೀಗ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಯಕ್ಷಿಂತಿ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮವು ಕೂಡ ಪ್ರತಿ ಬಾರಿ ಕೃಷ್ಣಾ ನದಿ ಪ್ರವಾಹಕ್ಕೆ ಗ್ರಾಮಕ್ಕೆ ಕೂಡ ನೀರು ನುಗ್ಗುತ್ತವೆ. ಆದರೆ ಈ ಹಿಂದೆ 2019 ಕೂಡ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಕೂಡ ಈ ಗ್ರಾಮಕ್ಕೆ ಕೂಡ ಆಗಮಿಸಿ ಗ್ರಾಮಸ್ಥರ ಸಮಸ್ಯೆಯನ್ನು ಕೂಡ ಆಲಿಸಿದರು. ಅದೇ ರೀತಿಯಾಗಿ ಇಲ್ಲಿನ ಗ್ರಾಮಸ್ಥರಿಗೆ ಎಲ್ಲೋ ಒಂದು ಕಡೆ ನದಿ ತೀರದ ಗ್ರಾಮಗಳು ನಾವು ಸ್ಥಳಾಂತರ ಮಾಡುತ್ತೇವೆಂದು ಭರವಸೆ ಕೂಡ ಕೊಟ್ಟಿದ್ದರು. ಆದರೆ ಇಷ್ಟಾದರೂ ಕೂಡ ಈ ಗ್ರಾಮವನ್ನು ಕೂಡ ಸ್ಥಳಾಂತರ ಮಾಡಿಲ್ಲ. ಅದೇ ರೀತಿಯಾಗಿ ಕೇವಲ ಯಕ್ಷಿಂತಿ ಜೊತೆ ಗೌಡೂರು ಹಾಗೂ ಇನ್ನಿತರ ಗ್ರಾಮಗಳು ಕೂಡ ಸ್ಥಳಾಂತರ ಮಾಡಬೇಕಾಯಿತು. ಆದರೆ ಪ್ರತಿ ವರ್ಷ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕೇವಲ ಏನಂತಂದರೆ ಸುಳ್ಳು ಭರವಸೆ ಮಾತ್ರ ನೀಡುತ್ತಾರೆ, ಆದರೆ ಶಾಶ್ವತ ಸಮಸ್ಯೆಗೆ ಮುಕ್ತಿ ಕಲ್ಪಿಸಿಲ್ಲ. ಆದರೆ ಈ ನದಿ ತೀರದ ಗ್ರಾಮಸ್ಥರು ಪ್ರತಿ ವರ್ಷ ಕೂಡ ಪ್ರವಾಹಕ್ಕೆ ತುತ್ತಾಗಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ತಲೆದೋರ್ತದೆ. ಈಗ ಕೂಡ ಕೃಷ್ಣಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಕೂಡ ಈ ಗ್ರಾಮಕ್ಕೆ ಕೂಡ ಹಿನ್ನೀರು ನುಗ್ಗುವ ಆತಂಕ ಕೂಡ ಇದೆ. ಹೀಗಾಗಿ ಈ ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಕಣ್ಣ, ಅಮ್ಮ ಈಗ ಮತ್ತೆ ನೀರು ಹೆಚ್ಚಿ ಬರ್ತಾ ಇದ್ದಾವೆ, ನಿಮ್ಮ ಗ್ರಾಮ ಸ್ಥಳಾಂತರ ಮಾಡ್ತೀವಿ ಅಂತ ಈ ಹಿಂದೆ ಭರವಸೆ ಕೂಡ ಕೊಟ್ಟಿದ್ರು. ಇಲ್ಲಿವರೆಗೂ ಈಡೇರಿಲ್ಲ. ಆಮೇಲೆ ನೀರೆಲ್ಲ ಈ ಭಾಗದಲ್ಲಿ ಬರ್ತಾ ಇದ್ದಾವೆ, ಏನ್ ಆಗ್ಬೇಕಂತ್ರಿ? ಏನ್ ಕಷ್ಟ ಆಗ್ತದೆ ನಮಗೆ? ಏನ್ ಕಷ್ಟ ಇಲ್ರಿ, ಬಟ್ಟ ಎಲ್ಲ ನಮ್ಮ ಬಗಡಿ ನೋಡಿ ನಮಗ ಮನಿ ಮಾಡಿ ಕೊಡ್ಬೇಕು, ನಮ್ಮನ್ನ ವಯಸ್ಸಿಫ್ಟ್ ಆಗಿ ಅಲ್ಲಿ ಇಡಬೇಕು. ನಾವು ಅವಾಗಾದ್ರೆ ಸ್ವಲ್ಪ ಆರಾಮ್ ಸಂಗಟ್ ಇದ್ದು ಊಟ ಮಾಡ್ಯಾನ ಮಲಗ್ತಿ. ಈಗಿಲ್ಲಾಂದ್ರೆ ಈಗ ನೀರಾಗ ನಿಂತು ನಾವ್ ಏನ್ ಮಾಡಕತ್ತದ್ರಿ? ಅದಕ್ಕೆ ನಾವ್ ಈಗೆಲ್ಲ ವರ್ಷ ಒಳಿ ಬರ್ತದ್ರಿ, ವರ್ಷ ಹೇಳಿ ಹೋತಾರ ನಮ್ಗ, ಮಾಡೋರು ಯಾರು ಇಲ್ಲ.
ಹಿಂಗೆ ಹೇಳೋದು ಹೋಗೋದು ಹೇಳೋದು ಹೋಗೋದು. ಅದಕ್ಕೆ ಈಗ ಸ್ವಲ್ಪ ಮಾಡಿಗೇಸಿ ನಮ್ಮ ದಂಡಿಗೆ ಹಚ್ಚಿದ್ರೆ ನಮಗ್ ಚಲ ಆತದ್ರಿ. ಈಗ ನಿಮ್ದು ಕೂಡ ನದಿ ತೀರದಲ್ಲಿ ಮನೆ ಇದಾವ, ಏನ್ ಕಷ್ಟ ಆಗ್ತಾ ಇದೆ ಈಗ, ಏನ್ ಆಗ್ಬೇಕಂತ ಒತ್ತಾಯ ಕೂಡ ಮಾಡ್ತೀರಿ. ಯಾಕಂದ್ರೆ ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದ್ರಿ, ಎಲ್ಲಾ ಮಾಡಿದ್ರಿ, ಆದ್ರೂ ಯಾವುದೇ ಸಮಸ್ಯೆ ನೀಗಿಸೋ ಕೆಲಸಕ್ಕೂ ಮಾಡಿಲ್ಲ, ಮನೆ ನಿರ್ಮಿಸಿ ಕೊಟ್ಟಿಲ್ಲ, ಏನು ಸ್ಥಳಾಂತರ ಮಾಡಿಲ್ಲ. ಈಗ ಅದಕ್ಕಾಗಿ ನಾವು ಮನೆ ಕೇಳಿದ್ರಿ, ನಮ್ಗೆ ಹೆಚ್ಚಿಂದ ಏನು ಬೇಡ, ರೊಕ್ಕ ಬೇಡ, ರೂಪಾಯಿ ಬೇಡ, ಏನು ಬೇಡ ನಮಗೆ. ರೊಕ್ಕ ಬರ್ತಾವ ತಿಂತೀವಿ ಓತೀವಿ, ಆ ಮನಿ ಮಾಡಿ ಕೊಡ್ಬೇಕು. ನಮ್ ದನ ಕರ ಕುರಿ ಮರಿ ಮನುಷ್ಯರು ನಾವು ಹೋಗಿ ಸಲ್ಲಿ ಶಿಫ್ಟ್ ಆಗಿರ್ತೀವಿ. ಒಳಿ ಬಂದಾಗನ ಹೋಗಿರ್ತೀರಿ, ಒಳಿ ಬರ್ಲಾರ್ದಾಗ ಇದ್ದಿದ್ರನ ಒಳಿ ಬಂದಾಗ ಹೋಗಿರ್ತೀವಿ ಅರಾಮು. ಈಗ ಹೋಗಿ ಹತ್ತಿ ಗುಡ್ರಾಗ ಬಿಡ್ಬೇಕು, ಅಲ್ಲಿ ಯಾರು ಕೇಳ್ತಾರ ನಮ್ಮನ್ನ? ಒಂದಿನ ನೀರು ಬಂದಾಗ ಕೇವಲ ಇಲ್ಲಿ ಬಂದು ಭೇಟಿ ಕೊಡ್ತಾರ, ಆದ್ರೆ ನಿಮ್ಗೆ ಸ್ಥಳಾಂತರ ಮಾಡೋ ಕೆಲಸ ಯಾರು ಮಾಡಿಲ್ರಿ? ಯಾರು ಮಾಡೇ ಇಲ್ರಿ, ಹೇಳೋದು ಹೋಗೋದ್ರಿ, ಯಾರು ಮಾಡೇ ಇಲ್ಲ ನಮಗ. 3 ವರ್ಷ ಆಯ್ತ್ರಿ ಈಗ, ಇದೇ ರೀತಿನೇ ವರ್ಷ ಬರ್ತದ್ರಿ ಬಳಿ. 1 ವರ್ಷ ಆದ್ರೆ ಹೆಂಗನ ಆತದ, ವರ್ಷ ಬರ್ತದ ಇಷ್ಟೇ ಮಾಡೋಣ ಹೋತಾರ ಯಾರು ನನಗೆ. ಇದು ಇಲ್ಲಿನ ಗ್ರಾಮಸ್ಥ ಮಹಿಳೆಯರ ಮಾತಾಗಿದೆ. ನಾಗಬಾಮಾಲಿ ಪಾಟೀಲ್, ನ್ಯೂಸ್ 18 ಕನ್ನಡ, ಯಾದಗಿರಿ. ಕೊಡಗಿನಲ್ಲಿ ತಗ್ಗಿದ ಮಳೆಯ ಅಬ್ಬರ, ಮಳೆ ನಿಂತರೂ ಕೂಡ ಕಡಿಮೆ ಆಗದ ಆತಂಕ. ಮೇಕೇರಿ ಬಳಿ ರಾಜ್ಯ ಹೆದ್ದಾರಿಯಲ್ಲಿ ಬಿರುಕು ಕಾಣಿಸಿಕೊಂಡಿರುವಂತದ್ದು. ಆ ಮೇಕೇರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ, ಅದರ ಜೊತೆಗೆ ರಾಜ್ಯ ಹೆದ್ದಾರಿಯಲ್ಲೂ ಕೂಡ ಅಷ್ಟೇ. ಮಳೆ ನಿಂತರೂ ಕೂಡ ಅಲ್ಲಿ ನೆರೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಅಲ್ಲಿ ಭೂಕುಸಿತ ಎಲ್ಲ ಆಗ್ತಾ ಇರುವಂತದ್ದು. ಈ ಒಂದು ಕಾರಣನೇ ಆ ಭಾಗದಲ್ಲಿ ಆತಂಕವನ್ನು ತಂದಿಡ್ತಾ ಇದೆ. ಮೇಕೇರಿ ತಾಳತ್ತ ಮನೆ ರಸ್ತೆಯಲ್ಲಿ ಬಿರುಕು ಬಿಟ್ಟಿದೆ. ಡಿಸಿ ಕಚೇರಿ ಬಳಿ ತಡೆಗೋಡೆ ಸಮಸ್ಯೆ ಹಿನ್ನೆಲೆಯಲ್ಲಿ ಮಡಿಕೇರಿ ಮಂಗಳೂರಿಗೆ ಈ ಹೆದ್ದಾರಿಯನ್ನ ಬಳಸಲಾಗ್ತಾ ಇತ್ತು. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ 275 ನಲ್ಲಿ ಬಿರುಕು ಕಾಣಿಸಿಕೊಂಡಿರುವಂತದ್ದು. ತಾತ್ಕಾಲಿಕ ರಸ್ತೆಯಲ್ಲೂ ಕೂಡ ಇದೇ ಸಮಸ್ಯೆ ಕಾಣಿಸಿಕೊಂಡಿದೆ. ಈ ರಸ್ತೆ ಕುಸಿದ್ರೆ ಮಡಿಕೇರಿ ಮಂಗಳೂರು ಸಂಪರ್ಕ ಸಂಪೂರ್ಣವಾಗಿ ಬಂದ್ ಆದಂತಾಗುತ್ತೆ. ರಸ್ತೆ ಬಿರುಕು ಬಿಟ್ಟಿರುವಂತಹ ಸ್ಥಳದಲ್ಲಿ ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಬ್ಯಾರಿಕೇಡ್ ಅನ್ನ ಹಾಕಿ ಪೊಲೀಸರಿಂದ ವಾಹನ ಸಂಚಾರವನ್ನ ನಿಯಂತ್ರಣ ಮಾಡಲಾಗ್ತಾ ಇದೆ. ನಿಮ್ಗೆ ಆ ದೃಶ್ಯಾವಳಿಯನ್ನ ತೋರಿಸ್ತಾ ಇದೀವಿ. ಒಂದ್ ಕಡೆ ರಾಷ್ಟ್ರೀಯ ಹೆದ್ದಾರಿ, ಇನ್ನು ಒಂದ್ ಕಡೆ ರಾಜ್ಯ ಹೆದ್ದಾರಿ. ಎರಡೂ ಕಡೆನೂ ಕೂಡ ಅಲ್ಲಿ ರಸ್ತೆಗಳು ಬಿರುಕು ಬಿಟ್ಟಿರುವಂತ ಹಿನ್ನೆಲೆಯಲ್ಲಿ ಸಂಚಾರನೇ ಅಸ್ತವ್ಯಸ್ತ ಆಗಿದೆ. ನಿಧಾನಗತಿಯಲ್ಲಿ ವಾಹನಗಳು ಸಾಗಬೇಕು. ಇನ್ನು ಒಂದ್ ಕಡೆ ಬ್ಯಾರಿಕೇಡ್ಗಳನ್ನ ಕೂಡ ಹಾಕಲಾಗಿದೆ. ಅಲ್ಲಿ ಆ ಮಾರ್ಗದಲ್ಲಿ ಮಂಗಳೂರಿಗೆ ಹೋಗ್ಬೇಕು ಅಂದ್ರೆ ಇದೆರಡೇ ದಾರಿಗಳು ಇದ್ದಿದ್ದಂಥದ್ದು. ಆ ಎರಡು ದಾರಿಯಲ್ಲೂ ಕೂಡ ಈಗ ರಸ್ತೆ ಬಿರುಕು ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆತಂಕ ಮನೆ ಮಾಡಿದೆ. ಮಳೆ ಪ್ರವಾಹದ ಸಂಕಷ್ಟ, ಈಗ ಗೊಬ್ಬರಕ್ಕೂ ಪರದಾಟ. ಬಿತ್ತನೆ ಶುರುವಾದ್ರೂ ಸಿಗ್ತಾನೆ ಇಲ್ಲ ಯೂರಿಯಾ. ವರ್ಷ ವರ್ಷ ಇದೇ ಸಮಸ್ಯೆ. ಕ್ಯೂ ನಿಂತ ರೈತರ ಗೋಳು, ಯೂರಿಯಾ ಎಲ್ಲಯ್ಯ. ಉತ್ತಮ ಮಳೆ ಆಗ್ತಾ ಇದೆ, ಬಿತ್ತನೆ ಕಾರ್ಯ ಕೂಡ ಶುರುವಾಗಿದೆ. ಆದ್ರೆ ರೈತರಿಗೆ ಬೇಕಾದಂತ ಯೂರಿಯಾ ಮಾತ್ರ ಇನ್ನೂ ಕೂಡ ಸಿಗ್ತಾ ಇಲ್ಲ. ಗೊಬ್ಬರ ಕೊಡಬೇಕಾದಂತ ಸರ್ಕಾರಕ್ಕೆ ಈ ಚಿಂತನೆ ಇಲ್ಲ, ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ರೈತರ ಸಮಸ್ಯೆ ಬಗ್ಗೆ ಕೂಡಲೇ ಸ್ಪಂದಿಸ್ತೀವಿ ಅಂತ ಹೇಳಿಕೆಗೆ ಅಷ್ಟೇ ಸೀಮಿತ ಆಗ್ತಾ ಇದೆ. ಈ ಸಚಿವರುಗಳಾಗಿರ್ಬೋದು, ಮುಖ್ಯಮಂತ್ರಿಗಳಿಗಾಗಿರ್ಬೋದು, ರೈತರಿಗೆ ಬೇಕಾಗಿರುವಂಥದ್ದು ಅಟ್ ಪ್ರೆಸೆಂಟ್ ಯೂರಿಯಾ ಬೇಕಾಗಿತ್ತು, ಗೊಬ್ಬರ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ರಸಗೊಬ್ಬರಕ್ಕಾಗಿ ಇಡೀ ದಿನ ಕಾಯಬೇಕಾಗಿರುವಂತ ಪರಿಸ್ಥಿತಿ ಇದೆ ರೈತರಿಗೆ. ಸಹಕಾರ ಸಂಘಗಳ ಮುಂದೆ ಸಾಲುಗಟ್ಟಿ ನಿಲ್ತಾ ಇದ್ದಾರೆ ರೈತರು. ಓಕೆ, ಸಾಲುಗಟ್ಟಿ ನಿಂತರೂ ಕೂಡ ಸಿಗುತ್ತಾ ಅಲ್ಲಿ ಗೊಬ್ಬರ ಯೂರಿಯಾ? ಇಲ್ವೇ ಇಲ್ಲ. ಸಾಲುಗಟ್ಟಿ ನಿಂತ್ಕೊಂಡು ಎಷ್ಟೊತ್ತಾದ್ರೂ, ಒಂದಲ್ಲ ಎರಡು ದಿನ ನಿಂತ್ಕೊಂಡ್ ಬೇಕಾದ್ರೂ ತಗೊಳಕ್ ರೆಡಿ ಇದಾರೆ ರೈತರು. ಆದ್ರೆ ಅಲ್ಲ, ಯೂರಿಯಾನೇ ಸಿಗ್ತಾ ಇಲ್ಲ. ಯೂರಿಯಾ ಇದ್ರೂ ಕೂಡ ವ್ಯಾಪಾರಿಗಳಿಂದ ಕೃತಕ ಅಭಾವ ಸೃಷ್ಟಿ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ ಕೂಡ ಇದೆ. ಯೂರಿಯಾಗಾಗಿ ವೃದ್ಧರು ಮಹಿಳೆಯರು ಸಾಲುಗಟ್ಟಿ ನಿಲ್ಲುವಂತ ಸ್ಥಿತಿ ಇದೆ. ಏಕೆಂದ್ರೆ ಅಲ್ಲಿ ಯಾಕೆ ವೃದ್ಧರು ಮಹಿಳೆಯರು ನಿಂತ್ಕೊಳ್ತಾರೆ ಅಂದ್ರೆ, ಅವ್ರ ಮನೆಯವರು ಅಂದ್ರೆ ಆ ರೈತ ಅಲ್ಲಿ ತೋಟದಲ್ಲಿ ದುಡಿತಾ ಇರ್ತಾನೆ, ಅದಕ್ಕೆ ಇವರು ನಿಲ್ಸಿರ್ತಾರೆ ಇಲ್ಲಿ. ಸೊ ಆ ಕಾರಣಕ್ಕೋಸ್ಕರ ಮಹಿಳೆಯರೆಲ್ಲ ನಿಂತ್ಕೊಂಡು ಅಲ್ಲಿ ಪರದಾಟವನ್ನ ಪಡ್ತಾ ಇರ್ತಾರೆ. ಅಷ್ಟೊತ್ತು ನಿಂತ್ಕೊಂಡ್ರು ಕೂಡ ಸಿಗುತ್ತಾ ಯೂರಿಯಾ ಅಂದ್ರೆ ಸಿಗ್ತಾ ಇಲ್ಲ. ಸರಬರಾಜಿನಲ್ಲಿ ವ್ಯತ್ಯಯವಾಗಿದೆ, ಸರಿ ಮಾಡ್ತೇವೆ ಅಂತ ಅಧಿಕಾರಿಗಳು ಅಲ್ಲಿ ಸಬೂಬನ್ನ ಹೇಳ್ತಾ ಇದ್ದಾರೆ. ಸಬೂಬನ್ನ ಹೇಳಿ ರೈತರ ಆಕ್ರೋಶವನ್ನ ತಣಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಕೃಷಿ ಸಚಿವರು ಈ ಕಡೆ ಗಮನ ಹರಿಸಬೇಕು. ಇದು ಬರೀ ಆ ಜಿಲ್ಲೆಯ ಸಮಸ್ಯೆ ಮಾತ್ರ ಆಗಿಲ್ಲ, ಈ ಸಂದರ್ಭದಲ್ಲಿ ಸಾಕಷ್ಟು ಬೆಳೆಗಳನ್ನ ಬೆಳೆಯಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಯೂರಿಯಾ ಬೇಕಾಗಿದೆ, ಗೊಬ್ಬರ ಬೇಕಾಗಿರುವಂತದ್ದು.
ಆದ್ರೆ ಅದ್ ಗೊಬ್ಬರ ಸಿಗ್ತಾ ಇಲ್ಲ, ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗೊಬ್ಬರ ಒಂದು ತಿಂಗಳಾಯ್ತು ರೈತ ಯೂರಿಯಾ ಗೊಬ್ಬರ ಸೆಲ್ಲ ಬಿತ್ತ ಬಿಟ್ರ ಕೆಲವೊಬ್ರು ರೈತರು ಗೊಬ್ಬರ ಇಲ್ಲದ ಹಾಕ್ಯಾರ. ರೈತರಿಗೆ ಇವತ್ತು ಎಲ್ಲಿ ಹೋದ್ರು ಜಿಲ್ಲೆದಾಗ ರೊಕ್ಕ ಇಟ್ಕೊಂಡು ಧಾರವಾಡ ಗುಲ್ಬರ್ಗ ಇವತ್ತು ಎಲ್ಲಿ ಹುಬ್ಬಳ್ಳಿ ಎಲ್ಲ ಕಡೆ ಅಡ್ಡಾಡಿದ್ರು ಗೊಬ್ಬರ ಸಿಗ್ತಾ ಇಲ್ಲ. ಇವತ್ತು ಎಲ್ಲಾರು ಸಸಾಟೆಗೆ ಒಂದು ಲೋಟ್ ಏನಾರು ಬಂತ ಅಂತ ಅಂದ್ರೆ ರೈತರು ಇವತ್ತು ಪಾಳಕ್ಕೆ ನಿಂತು ಕೂಸು ಕುನ್ನಿ ಕಟ್ಕೊಂಡು ನಿಂದಿರ್ಬೇಕು. ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದೈತೆ ಅಂತಂದ್ರೆ ಇವತ್ತು ಮುಂಜಾನೆಯಿಂದ ಹೊತ್ತು ಮುಳತನೂ ಸರ್ತಿ ಸಾಲಲ್ಲಿ ನಿಂತ್ರು ಇವತ್ತು ಊಟ ಇಲ್ಲದ ಉಪವಾಸ ವನವಾಸ ಗೊಬ್ಬರ ಕಾಯಿಲೆ ಅಲ್ದಾಡಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ರೊಕ್ಕ ಕೊಟ್ಕೊಂಡು ಹೋದ್ರಂತೂ ಹೊರಗ್ ಗೊಬ್ಬರ ಎಲ್ಲಿ ಸಿಗಲ್ಲ. ಖಾಸಗಿ ಅಂಗಡಿಯಾಗಂತೂ ಎಲ್ಲೇ ಒಂದು 500 ರೂಪಾಯಿ ಇದ್ರೆ ಇವತ್ತು ಬೆಲೆನ 200-300 ರೂಪಾಯಿದಂತ ಲಾಭ ತಗೊಂತಾರ. ಕಂಪ್ಯೂಟರ್ ಬಿಲ್ ಕೊಡ ಕಂಪ್ಯೂಟರ್ ಬಿಲ್ ಕೊಡೋದಲ್ಲ. ಇವತ್ತು ಖಾಸಗಿ ಒಂದು ಬೆಳೆ ಹಳ್ಳಿ ಮೇಲೆ ಬರ್ಕೊಡ್ತಾರ. ರೈತರಿಗೆ ಬರೇ ಮೋಸ. ಕೊಪ್ಪಳ ತಾಲೂಕಿನಲ್ಲಿ ಯೂರಿಯಾ ಗೊಬ್ಬರದ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಿದ್ದು ರೈತರಿಗೆ ತುಂಬಾ ಅನಾನುಕೂಲ ಆಗುತ್ತೆ. ಈ ಪೀಕ್ ಬಂದವು ಮೆಕ್ಕೆಜೋಳ ಹತ್ತಿ ಸೂರ್ಯಕಾಂತಿ ಇವಕ್ಕೆಲ್ಲ ಹಾಕಬೇಕಾದ್ರೆ ಬೇರೆ ಬೇರೆ ಬೆಳೆಗಳಿಗೆ ಯೂರಿಯಾ ಮಸ್ಟ್ ಅನ್ಸುತ್ತೆ. ಆದರೆ ಏನೈತಿ ಇಲ್ಲಿ ಯೂರಿಯಾ ಗೊಬ್ಬರ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ಈ ಕೆಲವೊಂದು ಕಡೆ ಸಿಗ್ತೈತಿ, ಅದು ಬೇರೆ ಗೊಬ್ಬರಗಳನ್ನು ತಗೊಂಡ್ರೆ ಮಾತ್ರ ಯೂರಿಯಾವನ್ನು ಕೊಡ್ತಾ ಇದ್ದಾರೆ ಸರ್ಕಾರಿ. ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಅಂದಪ್ಪನವರು, ರೈತರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅಂದಪ್ಪನವರೇ. ನಮಸ್ಕಾರ ಸರ್. ಹೆಂಗಿದೆ ಪರಿಸ್ಥಿತಿ, ಸಿಗ್ತಾ ಇಲ್ವಾ ಯೂರಿಯಾ ಇಲ್ಲ ಸರ್? ಪರಿಸ್ಥಿತಿ ಹೆಂಗೈತೆ ಅಂತ ಸರ್, ಇವಾಗ ಅದು ಖಾಸಗಿ ಅಂಗಡಿಯಲ್ಲಿ ಎಲ್ಲಾರು ಒಂದ್ ಗಂಟೆಲ್ಲೇ ಸಿಕ್ಕಿರ್ತೈತಿ. ಹೋಗಿ ಒತ್ತ ಕಂಪ್ಯೂಟರ್ ಬಿಲ್ ಕೊಡ ಅಂದ್ರ ರೈತರಿಗೆ ಕಂಪ್ಯೂಟರ್ ಬಿಲ್ ಕೊಡ್ತಾ ಇಲ್ಲ. ಆಮೇಲೆ ಒಂದ್ ಬೆಳೆ ಹಳ್ಳಿ ಮೇಲೆ ಬರ್ತಾ ಬರೀ ಬರ್ದು ಕೊಡ್ತಾರ, ಅದು ರೈತರಿಗೆ ಕೇಳಿದ. ಕೆಲವೊಬ್ರು ರೈತರು ಪಾಪ ಏನು ಗೊತ್ತಿಲ್ಲದ ರೈತರಿಗೆ ಬಿಲ್ ಇಲ್ಲಡಪ್ಪ ಅಷ್ಟಾದ ಅಂತ ಕಳಿಸಿ ಬಿಡ್ತಾರ. ಒಂದು ಎಣ್ಣೆದಾಗಿ ಮನವಿ ಕೊಟ್ರ ಸಹಿತ ಆಗಿ ಇವತ್ತು ಅದು ಒಂದು ತಿಂಗಳು ದೀಡ್ ತಿಂಗಳ ಮನವಿ ಕೊಟ್ರ ಸಹಿತ ಹೋಗಿ ಎಲ್ಲ ಗಮ್ಮ ಫೋನ್ ದೂರವಾಣಿ ಮೂಲಕ ಹೇಳಿದ್ರ ಸಹಿತವಾಗಿ ಇವತ್ತಿನವರೆಗೆ ಆದ್ರೆ ಅವ್ರ ಗೊಬ್ಬರನ ಇವತ್ತು ಜಿಲ್ಲೆಗೆ ತರಿಸಿಲ್ಲ. ಇಡೀ ರಾಜ್ಯದಂತಾನೆ ಇದ ಹಣೆ ಪರಿಸ್ಥಿತಿ ಐತ್ರಿ ಗೊಬ್ಬರದ ಸರ್. ಅಲ್ಲಿ ಗೌರ್ಮೆಂಟ್ ಇಂದ ಕೊಡ್ತಾ ಇಲ್ವಾ ನೀವು, ಖಾಸಗಿ ಅಂಗಡಿಗಳಲ್ಲೇ ಹೋಗಿ ತಗೊಂಬೇಕಾ? ಹೌದೌದ್ರಿ, ಈಗ ಕಾಶಿ ಅಂಗಡಿಯಲ್ಲೇ ತಗೋಬೇಕು. ಅವ್ರು ಎಲ್ಲಿಂದ ತರ್ತಾರೋ ಎಲ್ಲಿಂದ ಬಿಡ್ತಾರ. ಈಗ ಹೆಂಗಾಗೈತೆ ಅಂದ್ರೆ ಒಂದು ಅವ್ರಿಗೊಂದು ರೊಕ್ಕ ಸುಲಿಯದ ಒಂದು ಉದ್ಯೋಗ ಆಗೈತಿ. ಹಂಗಾಗಿ ಸಿಗ್ತಾ ಇದೆಯಾ ಯೂರಿಯಾ? ಸಿಗ್ತಾ ಇದೆಯಾ? ಇಲ್ಲ 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 ಸಿಗಲ್ಲ. ಅದು ರೊಕ್ಕ ಕೊಟ್ರೆ ಸಹಿತ ಸಿಗಲ್ತಾ ಸಿಗ್ತಾ ಇಲ್ಲ ಸರ್. ಎಲ್ಲ ಕಡೆ ಹುಬ್ಳಿ ಗದಗ ಧಾರವಾಡ ಬೇಕಾದಾಗಲಿ ಎಲ್ಲ ಕಡೆ ಅಡ್ಡಾಡಿದ್ರು ಗೊಬ್ಬರ ಸಿಗ್ತಾ ಇಲ್ಲ ರೈತರಿಗೆ. ಕೆಲವೊಬ್ಬರು ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ರ ಅಂದಪ್ಪನವ್ರೆ? ಇಲ್ಲ, ಅಧಿಕಾರಿಗಳಿಗೆ ಸರ್ ಮನವಿ ಕೊಟ್ಟಿವಿ. ಎಲ್ಲ ಬಾಯಿ ಮೌಖಿಕವಾಗಿ ಮನವಿ ಸೀದ ಹೋಗಿ ನೇರವಾಗಿ ಅವ್ರಿಗೆ ಗಮನಕ್ಕೆ ಸೆಳೆದ್ರೆ ಸಚಿವಾಗಿ ಅವ್ರು ಕೇರ ಮಾಡ್ತಾ ಇದ್ದಿಲ್ಲ. ಅಧಿಕಾರಿಗಳಂತ ಬಹಳಷ್ಟು ನಿರ್ಲಕ್ಷ್ಯ ವಹಿಸ್ಯಾರ. ನಮ್ ಕೊಪ್ಪಳದಷ್ಟು ನಿರ್ಲಕ್ಷ್ಯ ಅಧಿಕಾರಿಗಳು ಎಲ್ಲಿ ಇಲ್ಲ, ಅಷ್ಟು ನಿರ್ಲಕ್ಷ್ಯ ವಹಿಸ್ತಾರ. ಯಾವ್ದು ಒಂದ್ ರೈತರ ಅಲ್ಲಿ ಮುಂದ್ ನಿಂತ ಕಿಮ್ಮತ್ ಕೊಡ್ತಾ ಇಲ್ಲ. ಒಟ್ಟವರು ಸರಿಯಾಗಿ ನಡೆಸಿ ನಡ್ಕಂತ ಇಲ್ಲ. ಅಷ್ಟು ಉದ್ದ ಕ್ಯೂ ಎಲ್ಲ ನಿಂತಿದ್ದೀರಾ ಪಾಪ. ಹೌದು, ಒಂದ್ ಅಲ್ರಿ ನೀವು ಅಲ್ಲಿ ಮಾಡಿ ಕೆಲ್ಸ ಬಿಟ್ಬಿಟ್ಟು ಇಲ್ಲಿ ನಿಂತ್ಕೊಳಂಗ ಆಗೋ ಪರಿಸ್ಥಿತಿ ಇದೆ. ಪರಿಸ್ಥಿತಿ ಅಲ್ರಿ, ಅಷ್ಟೇ ಇಷ್ಟ ಅಲ್ಲದು ಕಂಡಪ್ಪಿ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಸರ್. ಅದ ಏನೇನ್ ಬೆಳೆದಿದ್ದೀರಾ ಆ ಸೈಡ್? ಇವಾಗ ಇಲ್ಲಿ ಇಲ್ಲಿ ಈ ಕಡೆ ನೋಡ ಸರ, ಈಗ ನಮ್ಮ ಎರೆ ಭಾಗದಲ್ಲಿ ಈಗ ಹೆಸರು ಶೇಂಗಾ ಹಾಕ್ತಾರ. ಯಾರ ಹೆಸರು ಶೇಂಗಾ ಹಾಕಿದ್ರು ಕೂಡ ಇವಾಗ ಅವ್ರ ಹೆಸರು ಶೇಂಗಾ ಏನು ಉಳಿದಲ್ಲ. ಇವತ್ತೇನಂದ್ರ ಹಳದಿ ರೋಗ ಬಂದು ಪೂರ್ಣ ಹಾಳಾಗಿದೆ, ಅದು ಪೂರ್ಣ ನಾಶ ಆಗಿದೆ. ವಾಸಲನ್ನು ಹಾಳಾಗಿದ್ರು ಅದು ಅತಿವೃಷ್ಟಿನಿಲ್ಲ, ಇವತ್ತು ಪರಿಹಾರನಿಲ್ಲ, ಯಾವ್ದು ಕೊಟ್ಟಿಲ್ಲ, ಬೆಳೆ ಮುನ್ನ ಕೊಟ್ಟಿಲ್ಲ, ಕೋಟ್ ಗಟ್ಲೆ ಇವತ್ತು ಇನ್ಶೂರೆನ್ಸ್ ಕಂಪ್ನಿ. ಅಂದಪ್ಪನವ್ರೆ, ಈಗ ಸುದ್ದಿ ಬಿತ್ತರಿಸಿದೀವಿ, ಅಟ್ ಲೀಸ್ಟ್ ಎಚ್ಚೆತ್ಕೊಳ್ತಾರ ರೈತ ಕೃಷಿ ಸಚಿವರು ಅನ್ನೋದನ್ನ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದಾಶಿವನಪ್ಪ ಅವರು ಜಂಟಿ ಕಾರ್ಯದರ್ಶಿ ಕೃಷಿ ಇಲಾಖೆ ಅವರು ಮಾತನಾಡಿದ್ದಾರೆ, ನೋಡೋಣ. ಯೂರಿಯಾ ಗೊಬ್ಬರ ನಮಗೆ ಆಳಿ ದಾಸ್ತಾನು 5803 ಮೆಟ್ರಿಕ್ ಟನ್ ಇರ್ತಕ್ಕಂಥದ್ದು ರಿಟೇಲು ಮತ್ತು ಹೋಲ್ಸೇಲ್ನಲ್ಲಿ. ರಿಟೇಲ್ 4820 ಗಂಗಾವತಿ ಭಾಗದಲ್ಲಿ ಈ ನಾಟಿ ಆಗ್ತಕ್ಕಂಥ ಭಾಗದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿದೆ. ನಿನ್ನೆ ನಮ್ದು RCFಯಿಂದ 1250 ಮೆಟ್ರಿಕ್ ಟನ್ನು, ಪ್ಲಸ್ ಈ ದಿನ ನಮ್ಮ ಕೋರಮಂಡಲ್ದು 1300 ಮೆಟ್ರಿಕ್ ಟನ್ ಯೂರಿಯಾ ಬಂದಿದೆ. ರಿಟೇಲು ಪ್ಲಸ್ ಸೊಸೈಟಿಗಳ ಮೂಲಕ ವಿತರಣೆಗೆ ಎಲ್ಲ ಕ್ರಮ ಕೈಗೊಳ್ಳಿ. ಬಂದಿರತಕ್ಕಂಥ ಗೊಬ್ಬರ ವಿತರಣೆಗಿದೆ, 1300 ಮೆಟ್ರಿಕ್ ಟನ್ ಪ್ಲಸ್ 2600 ಮೆಟ್ರಿಕ್ ಟನ್ ಇದೆ. ಇದು ವಿತರಣೆ ಆಯ್ತಪ್ಪ ಅಂದ್ರೆ ಸಮರ್ಪಕವಾಗಿ ಆಗುತ್ತೆ. ಯಾಕೆ ತೊಂದರೆ ಆಗ್ತಿದೆ ಅಂದ್ರೆ, ಈ ಮಳೆ ಬಂದಿರೋದ್ರಿಂದ ಮೂಮೆಂಟ್ ಅಲ್ಲಿ ಸ್ವಲ್ಪ ತಡವಾಗಿರ್ತಕ್ಕಂಥದ್ದೇ. ಈಗ ಸ್ವಲ್ಪ ಆ ಕಡೆ ಕಾಕಿನಾಡದಿಂದ ಬರ್ತಕ್ಕಂಥದ್ದು ಪ್ಲಸ್ ಗುಜರಾತಿಂದ ಬರ್ತಕ್ಕಂಥದ್ರಿಂದ ಸ್ವಲ್ಪ ತಡ ಆಗಿತ್ತು, ಈಗ ಬಂದಿದೆ. ಯೂರಿಯಾ ಗೊಬ್ಬರ ನಮಗೆ ಆಳಿ ದಾಸ್ತಾನು. ಹೇಗಿದೆ ಕೆಲವೊಂದು ಕಡೆ ಪರಿಸ್ಥಿತಿ ಅಂದ್ರೆ, ಇದ್ಯಾವುದೋ ಕಾಡು ಅನ್ಕೊಬೇಕು, ನಾಡಂತ ಅನ್ಕೊಳಕ್ಕೆ ಆಗಲ್ಲ. ಹಂಗಿದೆ ರಸ್ತೆಗಳ ಪರಿಸ್ಥಿತಿ. ಅಬ್ಬಬ್ಬಾ, ಇದು ರಸ್ತೆಯಲ್ಲ ಕೆಸರು ಗದ್ದೆ, ಊರ್ ತುಂಬೆಲ್ಲ ಕೆಸರು ಕೆಸರು.
ಹುಬ್ಬಳ್ಳಿ ತಾಲೂಕಿನ ಶಿರಗುಪ್ಪಿ ಗ್ರಾಮದ ಜನರಿಗೆ ರಾಡಿಯ ಸಂಕಷ್ಟ. ಎಲ್ಲಿ ನೋಡಿದ್ರು ಬರೀ ಕೆಸರು, ಒಂಚೂರಾದ್ರೂ ರೋಡ್ ಎಲ್ಲಾದ್ರೂ ಇದೆಯಾ ಅಂತ ಹುಡುಕೊಂಡು ಹೋಗ್ಬೇಕು. ಅಲ್ಲಿ ಆ ರೋಡ್ ಎಲ್ಲಾದ್ರೂ ಒಂದ್ ಸ್ವಲ್ಪ ಕಾಣಿಸಿದ್ರೆ ಅದನ್ನ ತೆಗೆದ್ಕೊಂಡು ಹೋಗ್ಬಿಟ್ಟು ಈ ವಸ್ತು ಪ್ರದರ್ಶನ ಇರುತ್ತಲ್ಲ ಅಲ್ಲೇನಾದ್ರೂ ಮಾಡಬೇಕು ಅಂತ ಕಾಣಿಸುತ್ತೆ. ಹಿಂಗಿತ್ತು ರೋಡು ಇಲ್ಲಿ ಒಂದ್ ಸಪಾನೆ ಟೈಮ್ ಅಂತ ತೋರಿಸ್ಬೇಕು ಅಂತ ಕಾಣಿಸುತ್ತೆ ಅಂತ ಊರಿನ ಪರಿಸ್ಥಿತಿ. ಅದು ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಕ್ಷೇತ್ರದ ಗ್ರಾಮ ಇದು, ಸಚಿವರ ಕ್ಷೇತ್ರದಲ್ಲೇ ಹಿಂಗಿದೆ. ಸಚಿವರಾಗಿದ್ದಾರೆ ಈ ಟೈಮ್ನಲ್ಲಿ ಅಭಿವೃದ್ಧಿ ಮಾಡಿದಲ್ಲ, ಇನ್ಯಾವ ಟೈಮ್ ಅಲ್ರಿ ನೀವು ಅದು ಅಭಿವೃದ್ಧಿ ಮಾಡ್ತೀರಾ ಹಂಗೆ ಕೇಳ್ತಾ ಇದ್ದಾರೆ ಜನ. ಅಲ್ಲಿ ಜಿಟಿ ಜಿಟಿ ಮಳೆಗೆ ಕೆಸರುಗದ್ದೆ ಆಗಿರುವಂಥದ್ದು ರಸ್ತೆ, ಕಂಗೆಟ್ಟ ಜನ, ಅಧಿಕಾರಿಗಳು ಸಚಿವರಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ ಗ್ರಾಮಸ್ಥರು. ಮೊನ್ನೆ ಒಂದು ಮಲ್ಲೇಶ್ವರಂನಲ್ಲಿ ಒಂದು ಪೋಸ್ಟ್ ವೈರಲ್ ಆಗಿತ್ತು, ಅದನ್ನ ಹೇಳೋಕ್ಕಾಗಲ್ಲ. ಆ ಪೋಸ್ಟನ್ನ ಹಾಕಬೇಕು ಅಂತ ಕಾಣಿಸುತ್ತೆ, ಹೆಸರನ್ನು ಬರೆದ್ಬಿಟ್ಟು ಹಾಕಬೇಕು ಅಂತ ಕಾಣಿಸುತ್ತೆ. ಅಧಿಕಾರಿಗಳಿಗೆ ಬೈದ್ಬಿಟ್ಟು ಆ ಪೋಸ್ಟ್ ಅನ್ನು ಹಾಕಿದ್ರು, ಆ ಕ್ಷಣಕ್ಕೆ ನೆಕ್ಸ್ಟ್ ಡೇನೆ ಆ ರೋಡ್ ಸರಿ ಆಗ್ಬಿಡ್ತು ಬೆಂಗಳೂರಿನಲ್ಲಿ. ಅಲ್ಲಿವರೆಗೂ ಬುದ್ಧಿ ಬರಲ್ಲ ಅಂತ ಕಾಣಿಸುತ್ತೆ ಈ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ. ಕುಡಿಲಿಕ್ಕೆ ಕೆರೆಯ ನೀರನ್ನೇ ಅವಲಂಬಿಸಿದ್ದಾರೆ, ಅಲ್ಲಿ ಸರಿಯಾದಂತ ನೀರು ಇಲ್ಲ, ಕುಡಿಯೋ ವ್ಯವಸ್ಥೆನೂ ಕೂಡ ಇಲ್ಲ. ಕೆರೆಯಲ್ಲಿ ಹೋಗ್ಬೇಕು ನೀರು ತಗೊಂಬೇಕು, ನಿಮ್ಗೆ ತೋರಿಸ್ತಾ ಇದೀವಲ್ಲ, ಕೆರೆಯಲ್ಲಿ ಹೋಗಿ ನೀರು ತರಬೇಕು. ಅವರು ಐದೈದು ಕೂಡ ತಗೊಂಡೋಗಿ ಕೆರೆ ನೀರು ತರೋಕೆ ಹರಸಾಹಸ ಪಡಬೇಕು. ಆ ಕೆಸರುಗದ್ದೆಯಲ್ಲಿ ಹೆಂಗ್ರಿ ತಗೊಂಬರ್ತಾರೆ ನೋಡಿ, ನಿಮಗೆ ತೋರಿಸ್ತಾ ಇದೀವಿ. ಹರಸಾಹಸ ಪಡ್ಕೊಂಡು ಓಡಾಡಬೇಕಾದಂತ ಪರಿಸ್ಥಿತಿ ಇದೆ. ಗ್ರಾಮದ ಒಂದೇ ಒಂದು ರಸ್ತೆಯೂ ಕೂಡ ಸರಿ ಇಲ್ಲ. ಸಚಿವರೇ ನೋಡಿ ನಿಮ್ ಕ್ಷೇತ್ರದಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತ. ಹುಬ್ಬಳ್ಳಿ ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಮಾಜಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಕೇಂದ್ರ ಸಚಿವರ ಜಿಲ್ಲೆ, ಅದ್ರ ಜೊತೆಗೆ ಈ ಕ್ಷೇತ್ರದ ಶಾಸಕರು ಕೂಡ ಸಚಿವರು. ಇಷ್ಟೇ ಎಲ್ಲ ಹಿಡ್ಕೊಂಡು ಯಾಕೆ ಬೇಕು ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕೆ ಇವರೆಲ್ಲ ಅಲ್ಲಿಗೆ. ಅಲ್ಲಿರುವಂತ ವ್ಯವಸ್ಥೆಯನ್ನ ಸರಿ ಮಾಡಿಲ್ಲ ಅಂದ್ರೆ ಇದ್ರು ವೇಸ್ಟ್ ಇವರೆಲ್ಲ. ಮೂರನೇ ವರ್ಷ ಇಲ್ಲಿ ಒಂದು ಮುಟಿಂಗ್ ಮಣ್ಣು ಯಾರು ಹಾಕಿಲ್ಲ. ಈ ಪರಿಸ್ಥಿತಿ ನಮಗೆ ಒಲವಾಗಿ ಎಮ್ ಎಲ್ ಎ ಅವರು ಎಲ್ಲಿ ಬರ್ತಾರ ಅಲ್ಲಿಂದ ಅವ್ರ ಮನೆ ಮುಟ್ಟಿದ್ರೆ ಅಷ್ಟೇ ಕಾಂಕ್ರೀಟ್ ಅದಾವು, ಉಳಿಕೆ ತೋದಲ್ಲಿಲ್ಲ. ಯಾ ಪಿ ಡಿ ಓರ್ ಇಲ್ಲ, ಯಾರಿಲ್ಲ. ಗುರುಪಾದೇಶ್ವರ ನಗರಕ್ಕ ಓಟ್ ಕೇಳಕ ಅಂತ ಬರ್ತಾರ, ಒಂದ್ ಗ್ರಾಮ ಸಭಾ ಇಲ್ಲ, ಏನಿಲ್ಲ, ಯೋಜನೆ ಮಾಡಂಗಿಲ್ಲ. ಇಲ್ಲಿ ಯಾರು ನೋಡೋ ಅಂತಿಲ್ಲ. ಮುಂದ ಪರಿಹಾರ ಏನೋ ಕೇಳ್ರಿ. ಊರನ್ನರಿಗೆ ಬರ್ತಾವ, ಗಣಪತಿ ನಾವು ಕಟ್ತೇವೆ, ಎಲ್ಲ ಕಟ್ತಾವ, ಕಾಯ್ ಕಟ್ತೇವ್ರಿ. ಅವ್ರಿಗೆ ಊರನ್ನ ರಸ್ತ ಕೊಡ್ಬೇಕು, ನೀರನ್ನ ಕೇಳ್ತವ್ರಿ. ಗುರುಪಾದರ್ಶ ನಗರ ಬಸವೇಶ್ವರ ನಗರ ನೀರು ಬರಲಿ. ರೋಡ್ ನೋಡ್ರಿ, ರೋಡಿಂದ ಹೇಳ್ರಿ. ಮೂಲ ಸೌಕರ್ಯಗಳು ಇಲ್ಲ ಅಂತಾರೆ, ಮೂರು ಸೌಕರ್ಯಗಳು ಮಾತ್ರ ಪಂಚತರ ಅಂತಾರೆ, ಮಾಡೋಲ್ಲ ಅಂತ ಮಾಡ್ಯಾವ ಅಂತಾರ. ಯಾರು ಬಂದು ನೋಡ್ಬೇಕಾರ್ರಿ, ಮತ್ ಮಳೆ ಆಗೈತೆ ಅಂತಾರ್ರಿ. ಹದಿನೈದು ದಿವಸ ಮಳೆ ಐತಿ, ಮಳೆ ಆದ್ರೆ ಏನ್ ಬರ್ತಾರೆ ಅಂತಾರ. ಅವನ್ರಿ, ಅವ್ರ ಊರಾಗ ಇಲ್ಲೆಲ್ಲ ಸಿಸಿ ರೋಡ್ ಅದಾವ್ರಿ. ಇಲ್ಲಿ ಸಿಸಿ ರೋಡ್ ಮಾಡೋಂಗಿಲ್ಲ, ಇಲ್ಲಿ ರೊಕ್ಕ ತಗೊಂಡು ಅಲ್ಲಿ ಹಾಕ್ತಾರ. ಊರಾಗ ಎಲ್ಲಿ ಬರ್ತಾರೆ, ಗಟ್ಟರ್ ಬಿಡ್ತಾರ. ಇಲ್ಲಿ ವಾರದ ಎರಡು ಸಲ ಬರಲ್ಲ, ಅದ ನೀರ್ರಿ. ವಾಲ್ ಕೃಷಿ ಇಲ್ಲಿ ನೀರ್ ಬಿಡೋಂಗ್ ಮಾಡ್ರಿ, ಗೃಹಪದಸ್ಥರ ಬರ್ಲಿ ಅಂತ ಹೇಳ್ರಿ. ಎಷ್ಟು ವರ್ಷ ಆತ್ರಿ? ಇಪ್ಪತ್ತೈದು ವರ್ಷ ಆತ್ರಿ. ಮೂರ್ ಸಲ ಪೈಪ್ ಲೈನ್ ಹಾಕಿ ನೀರ ಬರೋಂಗಿಲ್ರಿ. ಗಟ್ಟರ್ ಒಳ್ಳೆ ಓಟ್ ಹಾಕಿಸ್ತಾರ, ನೀರ್ ಬರ್ತಾವ ಅಂತಾರೆ, ಓಟ್ ಹಾಕ್ತಾರ್ರಿ. ಅತ್ತಿಂದ ಅತ್ತ ಮುಗೋತ್ರಿ. ಮಾಡಿಕೊಡ್ರಿ, ಅಲ್ಲ ಅಲ್ಲ ಗಟ್ಟರ್ದಾಗ ನೀರ್ ಬಂದು ನಿಂತೈತಿ. ಹೆಂಗ್ ಹೇಳ್ಬೇಕು ನೋಡ್ರಿ, ನಾವ್ ಹೆಂಗ ಹೇಳ್ಬೇಕು? ತ್ರಾಸಕತಿ, ಅಜ್ಜಕತಿ, ಹೊರಗೆ ಹೊರಗೆ ಹೋಗೋದು ಅಜ್ಜತಿ. ಈಗ ನೀವು ದವಾಖಾನೆ ಹೋಗ್ಬೇಕಂದ್ರೆ ಹೆಂಗ್ ಮಾಡ್ತೀರಿ? ದವಾಖಾನೆ ಹೋಗಕ್ಕೆ ಜಾಗ ಇಲ್ರಿ ನೋಡಿ. ಚಾರಣಕ್ಕೆ ಹೋಗಿದ್ದ ಬೆಂಗಳೂರಿನ ವೈದ್ಯ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪತ್ತೆ ಆಗಿಲ್ಲ. ಮಣಿಪಾಲ್ ಆಸ್ಪತ್ರೆಯ ವೈದ್ಯ, ಬೆಂಗಳೂರಿನ ವಸಂತ ನಗರದ ನಿವಾಸಿ ಡಾಕ್ಟರ್ ಚಂದ್ರಮೋಹನ್. ಚಂದ್ರಮೋಹನ್ ಬಗ್ಗೆ ಈ ಹಿಂದೆನೂ ಕೂಡ ಹತ್ರ ಒಂದೂವರೆ ಎರಡು ತಿಂಗಳಾಯಿತು ಅಂತ ಕಾಣಿಸುತ್ತೆ ಮುಸ್ಬಾವಲ್ಲಿ. ಆ ಟೈಮ್ನಲ್ಲೂ ಕೂಡ ಸುದ್ದಿಯನ್ನು ಬಿತ್ತರಿಸಿದ್ವಿ, ಚಾರಣಕ್ಕೆ ಹೋಗಿದ್ದಂಥ ವೈದ್ಯ ನಾಪತ್ತೆ ಆಗಿದ್ದಾನೆ ಅಂತ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಆ ನಾಪತ್ತೆ ಕೇಸ್ ಹುಡುಕಾಡುವಂತ ಕೆಲಸ ಇನ್ನೂ ಕೂಡ ಮುಂದುವರೆದಿದೆ. ಮೇ ತಿಂಗಳಲ್ಲಿ ಚಾರಣಕ್ಕೆ ಅಂತ ಮನೆಯಿಂದ ಹೊರಟಿದ್ರು ಡಾಕ್ಟರ್, ನೇಪಾಳಕ್ಕೆ ಹೋಗಿ ಬಳಿಕ ನಾಪತ್ತೆ ಆಗಿದ್ರು ಚಂದ್ರಮೋಹನ್. ಚಂದ್ರಮೋಹನ್ ಕುಟುಂಬದಿಂದ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ, ಕೇಂದ್ರ ಸರ್ಕಾರವನ್ನು ಕೇಳ್ಕೊಂಡಿದ್ದಾರೆ. ನಮ್ಮನೆ ವ್ಯಕ್ತಿ ಕಾಣೆಯಾಗಿದ್ದಾರೆ ಚಂದ್ರಮೋಹನ್ ಅಂತ, ಹುಡುಕಿ ಕೊಡಿ ಅಂತ. ಭಾರತೀಯ ರಾಯಭಾರ ಕಚೇರಿಯಿಂದ ನೇಪಾಳಕ್ಕೆ ಪತ್ರವನ್ನ ಬರೆಯಲಾಗಿದೆ, ನೇಪಾಳ ರಾಯಭಾರ ಕಚೇರಿಯಿಂದಲೂ ಕೂಡ ಹುಡುಕಾಟವನ್ನ ಮಾಡಲಾಗ್ತದೆ. ಅವ್ರು ಸೂಚನೆ ಕೊಟ್ಟಿರ್ತಾರೆ ಅಲ್ಲಿರುವಂತ ಪೊಲೀಸ್ ಇಲಾಖೆಯವ್ರಿಗೋ ಅಥವಾ ಆರ್ಮಿಯವ್ರಿಗೋ. ಮಗನನ್ನ ಹುಡುಕಿ ಕೊಡೋಕೆ ನೇಪಾಳ ಹುಡುಕಿಕೊಂಡು ಬರಲಿಕ್ಕೆ ನೇಪಾಳಕ್ಕೆ ಹೋಗಿದ್ದಾರೆ ಪೋಷಕರು. ಸರ್ಜಾಪುರ ರಸ್ತೆಯ ಮಣಿಪಾಲ ಆಸ್ಪತ್ರೆಯಲ್ಲಿ ವೈದ್ಯನಾಗಿದ್ರು ಚಂದ್ರಮೋಹನ್. ನೇಪಾಳದ ಮೂಲಕ ಹಿಮಾಲಯ ಹತ್ತಲಿಕ್ಕೆ ಹೋಗಿದ್ರು. ಕೆಲವು ತಿಂಗಳ ಹಿಂದೆ ಸಾಧು ಸಂತರ ಜೊತೆ
ಪೂಜೆ ಧ್ಯಾನದಲ್ಲಿ ತೊಡಗಿದ್ರು ಚಂದ್ರಮೋಹನ್. ಅದಾದ್ಮೇಲೆ ಪತ್ತೆನೇ ಇಲ್ಲ. ಏನಾದ್ರೂ ಏನು ಎತ್ತ, ಮೊಬೈಲು ಸ್ವಿಚ್ ಆಫು.